ದೀಪ ಹಚ್ಚತನ ಒಟ್ಟ ಅಟ್ಟತನ ಕುಡಿಯವಿರ್ಲ ಚಾ ಅಂತ ಇಕಡಿ. ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರೇನು? ನಾವು ಆರಾಮಿದ್ದೀವಿ ನೋಡ್ರಿ, ನೀವು ಆರಾಮಿದ್ದೀರಿ ಅಂತೇಳಿ ತಿಳ್ಕೊತೀನಿ. ನಾನು ಈಗ 7:45 ಆಗೈತಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಸ್ನಾನ, ಬೆಳಗ್ಗೆ ಇನ್ನೊಂದು ಸ್ವಲ್ಪ ಬಾಂಡೆ ತಿಕ್ಕವಂದ್ರೆ ಬಾರಡಿ ಅದು ಇದು ತಿಕ್ಕವಿದ್ದು ರಾತ್ರಿ ತುಂಬ ಲೇಟ್ ಆಯ್ತು ತಂದು. ನಾನು ತಿಕ್ಕಲಿಲ್ಲ, ಇನ್ನು ಬಾವಾಗೆ ಬಟ್ಟೆ ಒಗೆಯೋದು ನಿನ್ನೆ ಭಾಳ ತಂದು, ನಾಳೆ ಬೆಳಗ್ಗೆ ತಿಕ್ಕದ್ರೆ. ಅದಕ್ಕೆ ಸ್ನಾನ ಮಾಡಿ ಅವ್ರಿಗೆ ನಮ್ಮ ಮನೆಯವ್ರಿಗೆ ಚಾ ಮಾಡಿಕೊಟ್ಟೆ. ಮನೆಯವರು ನಮ್ಮ ಮಿತ್ರನ ವಿಲಾಸ ಅವರು ಕುಡಿದ ಕಿಶಿಂದ ಹೋದರು. ಕೆಲವರು ಕಣಕಿಸನ್ ಮಾಡೋಕೆ ಹತ್ತಿ ಹುಲ್ಲ ಕೊಯ್ಯಾಕೆ ಹೋಗ್ಯಾರ ನಮ್ಮ ಮನೆಯವರು. ಮಿತ್ರನ ವಿಲಾಸ ಅಲ್ಲಿ ನಮ್ಮ ಇಲ್ಲಿ ಮತ್ತೊಂದು ಆ ಮನುಷ್ಯ ಐತೆಲ್ಲ ಅವ್ರ ಮನೆ ಅಂತ ಯಾಕೆ ಅವ್ರು ಆಡ್ಕೋತ ಆಡ್ಲಿಕ್ಕತ್ತಾರ. ಇವತ್ತು ನಮ್ಮದೇನು ಕಾಫಿ ಚಾ ಏನೇ ಇಲ್ಲ. ಈಗ ಗಟ್ಟ ಸ್ಥಾಪನೆ ಮಾಡತ್ತಾನ ಅಟ್ಟತನ ಏನು ಅಂದ್ರೆ ದೇವಿ ಮುಂದೆ, ದುರ್ಗಾದೇವಿ ಮುಂದೆ ಆಕಿನ ಮುಂದೆ ಮಾ ಹಾಕ ದೀಪ ಹಚ್ಚತನ ಒಟ್ಟ ಅಟ್ಟತನ ಕುಡಿಯವಿರ್ಲ ಚಾ ಅಂತ ಇಕಡಿ ಇಕಡಿ ರೀತಿ ಈ ರೀತಿ ಐತಿ. ನಿಮ್ಮ ಕಡೆ ಯಾವ ರೀತಿ ಅಂತ ನಂಗೆ ಕಮೆಂಟ್ ಮಾಡಿ ಕೇಳ್ರಿ. ಕಾರಣ ಈ ಕಡೆ ಅಂತೂ ಈ ರೀತಿ ಐತಿ. ಅಂದ್ರೆ ಏನ್ರಿ, ನಮ್ಮ ಮನೆ ಮುಂದೆ ನಮ್ಮ ಮನ್ಯಾಗ ನಾವು ನಮ್ಮ ದೇವ್ರ ಮುಂದೆ ಕಟ್ಟ ಸ್ಥಾಪನೆ ಈಗ ಮಾಡಿದೆ. ಈಗ ದೀಪ ಹಾಕಿದೇವಲ್ಲ ಆಳ್ಯಾಗ ಪಳಾರತ ಏನು ಮಾಡಿದ್ರು ನಡೀತೈತಿ. ಕನ್ಯ ಆಟತನ ಏನು ಮಾಡೋದಿಲ್ಲ. ನಮ್ಮ ಕಡೆ ಅಂತೂ ಹೀಗೆ ರೀತಿ ಐತಿ ನೋಡ್ರಿ. ಡಬ್ಬಲ್ ಹೇಳಾಕತ್ತೀನಿ, ನೀವು ಇಲ್ಲ ಅಸರು ನಮ್ಮ ಮನೆಯವರಿಗೆ ಅಡುಗೆ ಮಾಡಬೇಕು. ಅವರಿಗೆ ಏನು ಅನ್ನ ಅನ್ನ ಚಪಾತಿ ಚೆನ್ನಾಗಿ ಪೌಟ ಪೌಟದು ಸಾರು ಮಾಡ್ತೀನಿ. ಇವತ್ತೇನು ಸುಟ್ಟಿ ಎಲ್ಲ ಹೆಣ್ಮಕ್ಳು ಸುಟ್ಟಿನೇ ನಿನ್ನೆ ಇವತ್ತು ಸುಟ್ಟಿನೇ ತೊಗೊಂಡಾರ. ಅದಕ್ಕೇನು ನಾಳೆ ಹಿಡ್ಕೊಂಡು ಮತ್ತೆ ನಮ್ಮ ತೆಗೆದುಕೋಗೋದು ಸ್ಟಾರ್ಟ್ ನೋಡ್ರಿ. ನಾನು ಇನ್ನು ಇವತ್ತಿನ ಹಿಡ್ಕೊಂಡು ಇದು ಹಾಕ್ಕೊಳ್ಳಲ್ಲ ಚಪ್ಪ ಎಲ್ಲ ನಮ್ಮ ಕಡೆ ಹಾಕ್ಕೊಳ್ಳ ನಾ ಹಾಕ್ಕೊಳ್ಳಂಗಿಲ್ಲ. ಇನ್ನು ಈಗ ಇವತ್ತಿನ ಹಿಡ್ಕೊಂಡು ಹಾಕ್ಕೊಳಿಕಂದ್ರೆ ಈಗ ಬರೋ ಹುಣ್ಣಿ ಅಂತಲೇ ಹಾಕ್ಕೊಳ್ಳೋದಿಲ್ಲ ನೋಡ್ರಿ. ಹಾಕ್ಕೊಳ್ಳೋರಿಗೆ ಹಾಕೋತಾರ, ಏನು ಹಾಕ್ಕೊಳಕ್ಕೆ ಅವ್ರವ್ರದ್ದು ಮನುಷ್ಯನ ಅಭಿಪ್ರಾಯ ಅದೇನು ಇದು ಇಲ್ಲ. ಈಗ ನೋಡ್ರಿ ಚೆನ್ನಪ್ಪ ಊಟ ಅಂದ್ರೆ ಸಾರು ಮಸ್ತಾಗಿ ಆತಿದ್ದರದು ಕಾಳು. ಇವು ಕಾಳಿಂದು ಇವು ತೊಳೆದು ಸ್ವಚ್ಛಾಗಿ ತೊಳೆದು ಎಣ್ಣೆ ಹಾಕಿ ಹುರಿಬೇಕು. ಹುರಿದು ನಾವು ಕಾಳ ಪೋಟ ಇದ್ರ ಸಣ್ಣ ಪೋಟ ಹೆಂಗೆ ಮಾಡ್ತೇವೆ ಹಂಗೆ ಆ ರೀತಿ ರಬ್ ಅಂದ್ರೆ ಭಾಳ ರಸ ಮಾಡೋದು, ಭಾಳ ನೀರಕ್ಕಿ ಅಷ್ಟೇ ಸ್ವಲ್ಪ ರಸ ಇಟ್ಟು ಮಾಡಬೇಕು. ಅನ್ನಕ್ಕೆ ಹಾಕಿದ ನೋಡ್ರಿ ಅಜ್ಜಿ ಮಿಥುನ್ಗ ವಿಲಾಸಾಗ ಸ್ನಾನ ಮಾಡೋಕ್ಕೆ ನೀರು ಇಟ್ಟೀನಿ. ಅನ್ನದೇ ಐತಿ. ಈಗ ಹಿಟ್ಟನ್ನು ಹಾಕ್ತೀನಿ, ಗೋಧಿ ಹಿಟ್ಟು ಕುದಿಯಾಕತ್ತೈತಿ ನೋಡ್ರಿ. ರೆಡಿ ಆಗೈತಿ ಈಗ ಅದು ಇಳಿಸಿಡ್ತೀನಿ. ಅಂತ ಮಳೆ ಬರಾಕತ್ತೈತಿ ನೋಡ್ರಿ. ಟ್ರೈನ್ ಸಣ್ಣಗೆ ಜಿಟ್ 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 ಜಿಟ್ಟಿ ಅಂತ ನೋಡ್ಬೋದು. ಧ್ವನಿ ದಮ್ಮಿದ್ದು ಗಾಳಿ ಯಾವ ಥರ ಬಿತ್ತೈತಿರ್ತೆ. ಇವತ್ತು ಮಳೆ ಒಂದು ಸ್ವಲ್ಪರೆ ಬರೋದು ಯಾಕಂದ್ರೆ ಇವತ್ತು ಗಟ್ಟಿ ಸ್ಥಾಪನೆ ಆದಲ್ಲ ಅದಕ್ಕಾಗಿ ಒಂದು ತುಸರಿ ಮಳೆ ಬರ್ತದೆ. ಸೊ ಇಲ್ಲಿ ನಮ್ಮ ಮನೆ ಮುಂದೆ ನೀರು ಹೋಗಿ ಗಾರಿ ಬಿದ್ದೈತಿ. ಭಾಳ ಗರಸು ಒಂದು ಒಕ್ಕಟ್ಬೇಕಾಗೈತಿ. ಕೋಳಿ ಮರಗಳು ನೋಡ್ರಿ ಮಳೆಯಾಗ ಹೆಂಗೆ ಮುದ್ದಿ ಹೆಂಗೆ ಮಳೆ ಬಂದಂದ್ರೆ ಒಂದು ಇದನ್ನೇ ಆಗಿರ್ತಾವ ತೈವೆಲ್ಲ. ಒಂದು ಸ್ವಲ್ಪ ಬತ್ತು ಬಿಸಿಲು ಬಿತ್ತ ಬೀಳ್ತೀವಿ ಕಾಣ್ ಬಿತ್ತೊಂದು ಪಾಡ ಆದಷ್ಟು ಎಲ್ಲ ತೆಗ್ದೈತಿ ನೋಡ್ರಿ ಫ್ರೆಂಡ್. ಈಗ ಎಲ್ಲ ಆಗೈತಿ ತೆಗ್ದ. ಈಗ ಮಿಥುನ್ಗ ವಿಲಾಸಾಗ ತಾಸಿಗೆ ಬಿಟ್ಟು ಬರ್ಬೇಕಾಗೈತಿ ಟ್ಯೂಷನ್ಗೆ. 3:30 ಆಗೈತಿ, 3 ಗಂಟೆಗೆ ಬಿಡ್ಬೇಕಾಗಿತ್ತು. ಲೇಟ್ ಆಗೈತಿ, ಈಗ ನಡ್ರಿ ಬಿಟ್ಟು ಬರ್ತೀರಿ ಅವ್ರಿಗೆ ಹೋಗಿ. ನಡ್ರಿ ಹೊಂಟಿದ್ಯಾ ನೋಡ್ರಿ ಈಗ ನಡ್ರಿ. ಇದು ದವಾಖಾನಿ ಕಂಪೌಂಡ್ರ ಸ ದೂರೇನಿಲ್ಲ, ಇಲ್ಲೇ ಐತಿ ಸನಿ. ಮನೆಗೆ ಹೊಂಟಿ ನೋಡ್ರಿ ಹೊಳೆ ವಾಪಸ್. ಹುಡುಗಿಯರ್ ಸೈಕಲ್ ಆಡೋಕೆ ಹೆಂಗೆ ಬಂದ ನೋಡ್ರಿ. ದೀಪ ಹಚ್ಚಿ ಇಲ್ಲಿ ಸಾ ಅನ್ನ ಮಾಡಿದೆ. ಅನ್ನ ಆಗೈತಿ. ಇಲ್ಲಿ ನುಗ್ಗಿಕಾಯಿ ಸಾರು ಮಾಡಿದ್ದೆ ನೋಡ್ರಿ. ನುಗ್ಗಿಕಾಯಿ ಸಾರು ಭೀ ರೆಡಿ ಆಗೈತಿ. ಮಾಡೋದನ್ನ ನಿಮ್ಮ ಕೂಡ ಶೇರ್ ಮಾಡ್ಕೊಳ್ಳಿಲ್ಲ. ಒಂದು ಸ್ವಲ್ಪ ಖ
ಖಾರ ಶೇಂಗದಾನ ಮಾಡ್ಬೇಕನ್ನತ್ತೀನಿ. ಶೇಂಗಾ ಶೇಂಗದಾನ ಹಾಕತ್ತೀನಿ. ಶೇಂಗಾ ಹುರಿಯಕ್ಕೆ ಹಾಕಿ ನೋಡ್ರಿ ನಾನು ಸರಿಯಾಗಿ. ರೊಟ್ಟಿ ಮಾಡ್ಬೇಕಂದ್ರೆ ರೊಟ್ಟಿ ಮಾಡೋಕೆ ತಪ್ಪ ಇಲ್ಲ, ಹಾಕೊಂಡು ತೆಗಿಬೇಕಂದು ಹುರಿದು ಮಾ. ಈಗ ಫಳಾರ್ಕ ಏನು ಮಾಡ ಉಪ್ಪಾಸಿದ ಬಳಕ್ಕೆ ಒಟ್ಟ ಏನು ತಿನ್ನಂಗೆ ಅನ್ಸಂಗಿಲ್ಲ ನೋಡಿ ಫ್ರೆಂಡ್. ಆಗಳತೆ ಚಾ ಮಾಡ್ಕೊಂಡು ಕುಡ್ದಿದ್ದ ನೋಡ್ರಿ. ಈಗ ಇದು ಬಿಟ್ಟು ಕರಿ ಶೇಂಗಾ ಮಾಡ್ತೀನಿ. ಏನು ಚಿಲಿ ಮಿಲಿ ಅದಾವು, ರಾಜಗೀರಿ ಉಂಡಿ ಅಂತಾರಲ್ಲ ಉಪ್ವಾಸದವು ಅದ. ಈಗ ಉಪ್ವಾಸದ ಹಿಟ್ಟರು ಸಿಗ್ತೈತೆ ಅಲ್ಲ ರೊಟ್ಟಿ ಮಾಡೋಕೆ, ಅದು ಬಿ ನಮ್ಮ ಮನೆಯವ್ರು ತರಕ್ಕೆ ಹೋಗ್ಯಾರ ರೊಟ್ಟಿ. ಅದ್ರ ಕೂಡ ಹಿಂಗೆ ಬಟಾಟಿ ಬಟಾಟಿದು ಪಲ್ಯ ಮಾಡಿದ್ರೆ ಇರ್ತೈತಿ. ಅದಕ್ಕೆ ಬರೀ ಹಸಿಮೆಣ್ಸಿನ್ಕಾಯಿ ಸಣ್ಣ ಮಾಡಿ ಅದ್ರಾಗ ರುಚಿ ತಕ್ಕಷ್ಟು ಉಪ್ಪಟ್ಟು ಹಾಕಿ ಬಟಾಟಿ ಮಾಡಿದ್ರೆ ರೊಟ್ಟಿ ಬಟಾಟಿ ಸಾದಿನ್ನ ಶಾಬುದನಿದು ತಿನ್ಬೇಕಂದ್ರೆ ಅದಕ್ಕೆ ಪಿತ್ತ ಭಾಳ ಒಡಸ್ತೈತಿ, ಪಿತ್ತ ಹಲಸ್ತೈತಿ, ತಲೆ ನೋಡ್ತೈತಿ. ನಾ ಅದಕ್ಕೆ ಅಷ್ಟೊಂದು ಶಾಬ್ದನ್ ತಿನ್ನಂಗಿಲ್ಲ, ತಿಂದ್ರೆ ಒರಿತೀನಿ. ಅದು ಇದು ಹಿಟ್ಟು ಇರೋದು ಒರಿದೇ ಇರ್ತೈತಲ್ಲ. ಒಂದು ಒಂದು ಎರಡು ರೊಟ್ಟಿ ಮಾಡ್ಕೊಂಡ್ರೆ ಅದು ಶಾಂತಿನ ಇದು ಅನ್ನಿಸ್ತದೆ ರೀ. ನನಗಂತೂ ಶಾಬ್ದಿನ ಒಟ್ಟ ತಿನ್ನೋ ಅನ್ಸಂಗಿಲ್ಲ ನೋಡಿರಿ. ನಮ್ಮ ಮನೆಯವರು ಬೈತಾರ ಉಪ್ವಾಸ ಹಿಡಿದಿನ ತೀರ ಹಿಂಗೆ ಹಿಡಿತೀನಿ ಅಂತ ಕರ್ನಿ. ಉಪ್ವಾಸ ಇದ್ದೊಳಗೆ ಕೊಸು ಅನ್ನೋದೇ ಒಟ್ಟಾಗಂಗಿಲ್ಲ. ಇಟ್ಟು ಖಾರಿ ಶೇಂಗಾ ಇಟ್ಟು ಮಾಡಿದಂದ್ರೆ ನಾಲ್ಕು ನಾಲ್ಕು ತಿನ್ನಕ್ಕೆ ಆಗ್ತೈತಲ್ಲ. ಈ ರೀತಿ ಹುರಿದ ನೋಡ್ರಿ ಶೇಂಗಾ. ಇದಕ್ಕೆ ಉಪ್ಪು ಹಾಕಬೇಕು. ಈಗ ಉಪ್ಪಿನ ಒಂದು ಸ್ವಲ್ಪ ನೀರ ಮಾಡಿ ಈಗ ಪಳಾರ ಮಾಡಿದೆ. ನಾವು ರೂಮ್ ಇದನ್ನು ವಿಲಾಸ ಊಟ ಮಾಡಿದ್ರು. ಬಾಂಡೆ ತಿಕ್ಕದ ಬಾಂಡೆ ತಿಕ್ಕಿ ಇಟ್ಟ ಎಲ್ಲ ಬಾಂಡೆ ತಿಕ್ಕಿ ಕಸ ಗುಡಿಸಿ ಈಗ ಮುಕ್ಕೊಳ್ಳೋದ್ರಿಂದ ಮತ್ತು ಬೆಳಗ್ಗೆ ದಗದಕ್ಕ ಹೋಗೋದೈತಿ. ನಾಳಿನ ಇನ್ನು ನಾಳೆ ಹಿಡ್ಕೊಂಡು ದಗದಕ್ಕೆ ಹೋಗೋಕೆ ನಮ್ಮದು ಸ್ಟಾರ್ಟ. ಏನು ಮಾಡೋಕೆ ಏನು ಮಾಡೋಕೆ ಹೋತೀವಿ ಅಂತ ನೋಡೋಣ್ರಿ. ಏನು ಎಂಟೂವರೆ ಗಂಟೆಗೆ ಹೋಗೋರ್ದು ಏನು ಹೇಳ್ತಾರ ಮಾಡ್ಲಕ್ಕ ಅದು ಮಾಡ ಅಲ್ಲಿ ಓದ್ಬೊಳಕ್ಕೆ ಬಂದಿದ್ದಾಗದಿರಂಗಿಲ್ಲ. ಕಸ ತೆಗಿಯೋದು ಹೇಳ್ತಾರ, ಮೆಣಸಿನ್ಕಾಯಿ ಸಾದ ಮೆಣಸಿನ್ಕಾಯಿ ಇಲ್ಲಿಗೆ ಟೊಮೆಟೊ ಏನೇನು ಏನೈತೆ ನೋಡೋಣ್ರಿ. ಓದ್ಬೊಳಕ್ಕೆ ನಿಮ್ಮ ಕೂಡ ಶೇರ್ ಮಾಡ್ಕೋತೀನಂತ. ಇವತ್ತಿನ ನಡುವೆ ನಿಮಗೆ ಇಷ್ಟ ಆಗ್ಯದಂತೇಳಿ ನಾನು ತಿಳ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋ ಹೆಂಗೆ ಅನ್ನಿಸ್ತಂತ ನಿಮ್ಮ ಮನುಷ್ಯನ ಅಭಿಪ್ರಾಯ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಏನು ನಮ್ಮ ಚಾನೆಲ್ಗೆ ಯಾರು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ದು ಬೆಲ್ ಬಟನ್ ಆನ್ ಮಾಡಿರಿ. ಪ್ರತಿ ನೋಟಿಫಿಕೇಶನ್ ನಿಮಗೆ ಸಿಗ್ತಾವೆ. ನಾವು ಯಾವುದೇ ಅಡುಗೆ ಮಾಡಲಿ ಪಟ್ ಅಂತ ತಲುಪ್ತಾವ. ಇವತ್ತಿನ ಅಡುಗೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಅಡುಗೆದಾಗ ಸಿಗಣ್ರಿ ಅಂತ. ಬಾಯ್ ಬಾಯ್.